Thank you.
ಕೊಡಗಿನಲ್ಲೇ ಬೇಡು ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಗೋಣಿಕಪ್ಪ ಸಮೀಪದ ದೇವರಪುರದಲ್ಲಿ ನಾಳೆ ನಡೆಯುತ್ತಿರತಕ್ಕಂಥ ಕಾರ್ಯಕ್ರಮಕ್ಕೆ ಈಗಲೇ ಆದಿವಾಸಿಗಳು ಸಜ್ಜಾಗಿದ್ದಾರೆ. ವಾಣಿಜ್ಯ ನಗರದ ಗೋಣಿಕಪ್ಪಲಿನಲ್ಲಿ ಈಗಾಗಲೇ ಕಾರ್ಯಕ್ರಮ ಆಯೋಜನೆಗೊಂಡಿದೆ. ನೂರಾರು ಆದಿವಾಸಿಗಳು ವಿವಿಧ ರೀತಿಯ ವೇಷಧಾರಿಗಳಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ತಾವೀಗ ನೋಡ್ತಾ ಇರ್ಬೋದು, ಬ್ಯಾಂಡ್ ಸೆಟ್ ಆಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನಾಳೆ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಈ ಒಂದು ಆದಿವಾಸಿಗಳು ಒಂದು ಕಡೆ ಜಮಾವಣೆಗೊಳ್ತಾರೆ. ಈ ಒಂದು ಅಯ್ಯಪ್ಪ ದೇವಸ್ಥಾನದಲ್ಲಿ ಸಮಾಗಮಗೊಳ್ಳೋದ್ರ ಮೂಲಕ ತಮ್ಮ ಹರಕೆಯನ್ನು ಈಡೇರಿಸ್ತಾರೆ. ಈ ನಿಟ್ಟಲ್ಲಿ ವಾಣಿಜ್ಯ ನಗರದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಆದಿವಾಸಿಗಳು ಬಂದು ತಮ್ಮ ಕಾಣಿಕೆಯನ್ನು ಸ್ವೀಕಾರ ಮಾಡ್ತಾರೆ. ಈಗಾಗಲೇ ನಮ್ಮ ಜೊತೆಗೆ ಆದಿವಾಸಿಗಳು ಇದ್ದಾರೆ, ಅವ್ರನ್ನ ನಾನು ಮಾತಾಡಿಸ್ತೀನಿ. ಎಲ್ಲಿಂದ ಬಂದಿದ್ದೀರಾ? ಪಾಲಿಬೆಟ್ಟ. 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 ಎಷ್ಟು ಜನ ಬಂದಿದ್ದೀರಾ? ಹದಿನೈದು ಜನ. ಈಗಾಗಲೇ ಕಾಣಿಕೆಯನ್ನು ಸಂಗ್ರಹ ಮಾಡ್ತಿದ್ರೆ ಏನನ್ಸ್ತದೆ ಹಬ್ಬದ ಬಗ್ಗೆ? ಹಬ್ಬದ ಬಗ್ಗೆ ತುಂಬಾ ಖುಷಿ ಆಯ್ತದೆ. ಇಲ್ಲಿದ ಅದನ್ನ ತಕೊಂಡೋಗಿ ಕಾಣಿಕೆ ಅಂತ ಹಾಕ್ತೀವಿ. ಎಲ್ಲ ಚೆನ್ನಾಗಿ ಕೊಡ್ತಾ ಇದಾರೆ. ಇನ್ನು ಜೋರಾಗಿ ನಡಿಬೇಕು. ಈಗಾಗಲೇ ಭಕ್ತಾದಿಗಳು ಈ ರೀತಿಯ ವೇಷಧಾರಿಗಳು ತಮ್ಮ ಅಭಿಪ್ರಾಯನ ಹಂಚಿಕೊಂಡಿದ್ದಾರೆ. ಈಗ ಎಲ್ಲ ಭಾಗಕ್ಕೆ ಹೋಗ್ತಿದ್ದಾರೆ. ಮುಂದೆ ಕೂಡ ನಿಮಗೆ ನಾನು ಹಲವು ಕಾರ್ಯಕ್ರಮಗಳನ್ನು ತೋರಿಸ್ತಾ ಹೋಗ್ತೀನಿ. ನಾನು ನಿಮ್ಮ ಜಗದೀಶ್, ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.